ನವರಾತ್ರಿ ಅಂತ ಬಂದಾಗ ಈ 9 ದಿವಸ ಇದೇ ದೇವಿಯ ಒಂದೊಂದು ಅವತಾರನ ಆರಾಧನೆ ಮಾಡ್ತೀವಿ ಮೊದಲನೇ ದಿವಸ ಶೈಲಪುತ್ರಿ ಅದಾದ ಮೇಲೆ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಜೊತೆಗೆ ಮಹಾಗೌರಿ ಸಿದ್ಧಿದಾತ್ರಿ ಅಂದ್ರೆ ಯಾಕೆ ಅಂತ ಹೇಳಿ ಜೊತೆಗೆ ಈ 9 ದಿವಸ ಒಂದೊಂದು ಬಣ್ಣದ ವಸ್ತ್ರವನ್ನ ಧರಿಸಬೇಕು ಅಂತ ಕೂಡ ಹೇಳ್ತಾರೆ ಸೋ ಅದರ ವಿಶೇಷತೆ ಏನು ಅಂತ ಈ ಪುರಾಣಗಳಲ್ಲಿ ನವರಾತ್ರಿಗಳನ್ನು ಎರಡು ಭಾಗವಾಗಿ ಯೋಚನೆ ಮಾಡಿದ್ದಾರೆ ಬೇರೆ ಬೇರೆ ತರ ಯೋಚನೆ ಮಾಡಿದ್ದಾರೆ ಅದರಲ್ಲಿ ನವಾನಾಂ ರಾತ್ರಾಣಾಂ ಸಮಾಹಾರಃ 9 ರಾತ್ರಿಗಳ ಒಟ್ಟುವಿಕೆಯಿಂದ ನವರಾತ್ರಿಗಳು ಬರ್ತದೆ ಈ ಪಾರ್ವತಿ ದೇವಿ ನಿಮಗೆಲ್ಲ ಕಥೆ ಮೊದಲೇ ಗೊತ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ಈ ಶಿವನ ಪತ್ನಿಯಾದಂತಹ ಸತಿ ದೇವಿ ಅಂತ ಇದ್ಲು ಇವಳು ದಕ್ಷ ಬ್ರಹ್ಮನ ಮಗಳು ಒಮ್ಮೆ ದಕ್ಷ ಬ್ರಹ್ಮ ಯಜ್ಞವನ್ನ ಮಾಡೋದಕ್ಕೆ ಸಂಕಲ್ಪಿಸಿದ ಎಲ್ಲ ದೇವತೆಗಳನ್ನು ಕರೆದ ಆದರೆ ಎಲ್ಲ ದೇವತೆಗಳನ್ನು ಕರೆದರೂ ಕೂಡ ಶಿವನನ್ನು ಕರೆಯಲಿಲ್ಲ ಶಿವನಿಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡಲು ಒಪ್ಪಿಕೊಳ್ಳಲಿಲ್ಲ ಯಾಕೆಂದರೆ ಅವನು ಸ್ಮಶಾನವಾಸಿಯಾಗಿರ್ತಾನೆ ಮತ್ತು ಗಜಚರ್ಮಾಂಬರಧರನಾಗಿರ್ತಾನೆ ಕೃತಿವಾಸಸ್ ಅಂತ ಹೇಳಿ ಅವನ ಚರ್ಮದಲ್ಲಿ ರಕ್ತ ತೊಟ್ಟಿಕ್ತಾ ಇರುತ್ತೆ ಮತ್ತು ಮೈಗೆಲ್ಲ ಬೂದಿಯನ್ನು ಬಳಕೊಂಡಿರ್ತಾನೆ ಮತ್ತು ಅವನು ಶಿವನ ಗಣಗಳ ಜೊತೆಯಲ್ಲಿ ಸದಾಕಾಲ ನೃತ್ಯದಲ್ಲಿ ಮಗ್ನನಾಗಿರ್ತಾನೆ ಇದೆಲ್ಲವೂ ಕೂಡ ಸರ್ವಾಲಂಕಾರ ಸಂಪನ್ನರಾದ ದೇವತೆಗಳಿಗೆ ಹೊಂದುತ್ತದೆಯೇ ಅನ್ನುವಂತಹ ಭ್ರಮೆಯಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾದದ್ದೇ ಸೃಷ್ಟಿ ಸ್ಥಿತಿ ಸಂಹಾರ ಕಾರಕನಲ್ಲಿ ಶಿವನು ಅತ್ಯಂತ ಪ್ರಧಾನನಾದನು ವೇದದಲ್ಲಿ ರುದ್ರನಾಮಕ ಭಗವಂತನಿಗೆ ರುದ್ರಾಧ್ಯಾಯ ಅಂತಲೇ ಒಂದು ಅಧ್ಯಾಯವೇ ಇದೆ ಅಂತಹ ಪರಮಾತ್ಮನನ್ನು ಇವನು ಕರೀಲಿಲ್ಲ ಆದರೆ ತನ್ನ ಏನು ದಕ್ಷಬ್ರಹ್ಮನ ಮಗಳಾದ ಸತಿಗೆ ತನ್ನ ಅಪ್ಪ ಮಾಡ್ತಾ ಇರುವಂತಹ ಅಮ್ಮ ಮಾಡ್ತಾ ಇರುವಂತಹ ಹೋಮಕ್ಕೆ ಯಜ್ಞಕ್ಕೆ ಹೋಗದೆ ಹೋದರೆ ಅಪಮಾನ ಅಂತ ಭಾವಿಸಿ ಶಿವ ನೀನು ಬರದೇ ಹೋದರೂ ಪರವಾಗಿಲ್ಲಪ್ಪ ನನ್ನನ್ನು ಕಳಿಸ್ಕೊಡು ನಾನು ಹೋಗ್ಬಿಟ್ಟು ಬರ್ತೀನಿ ನಿನಗೆ ತಾನೇ ಅವಮಾನ ಆಗುತ್ತೆ ನನ್ನನ್ನು ಅವಮಾನ ಮಾಡಲ್ವಲ್ಲ ನಾನು ಹೋಗ್ತೀನಿ ಅಂತ ಅವಳು ದಾಕ್ಷಾಯಿಣಿ ಸತಿ ಹೇಳಿದ್ಲು ಆಗ ದಕ್ಷ ಎಷ್ಟೋ ತಡೆದ ಬೇಡಮ್ಮ ನಮಗೆ ಕರಿದೇ ಇರೋರು ಗಂಡನಿಗೆ ಅವಮಾನವಾಗುವಾಗ ಹೆಂಡತಿಯೂ ಹೋಗಬಾರ್ದು ಇದು ನಮ್ಮ ಧರ್ಮ ಇದಕ್ಕೆ ಮೇಲೆ ನಿನ್ನಿಚ್ಛೆ ನಿನ್ನ ಅಪ್ಪ ಎಷ್ಟಾದರೂ ಹೋಗಿ ಬಾ ಅಂತ ಕಳಿಸ್ದ ಆದರೆ ಅಲ್ಲಿ ಏನಾಗೋಯಿತು ದಕ್ಷ ಅತ್ಯಂತ ಕೋಪದಲ್ಲಿ ಏನಿದು ನೀನು ಯಾಕೆ ಬಂದೆ ನಿನ್ನನ್ನು ಯಾರು ಕರೆದವರಿಲ್ಲಿ ನೀನೇನು ನಿನ್ನನ್ನು ಯಾರೂ ಇಲ್ಲಿ ಆಧರಿಸಲಿಲ್ಲ ಅಂತೆಲ್ಲ ಸ್ವಲ್ಪ ವಿಭಿನ್ನವಾಗಿ ಮಾತಾಡಿದ್ದಲ್ಲದೆ ಶಿವನ ಮಹಾತ್ಮೆಯನ್ನು ಹೇಳಲು ಪ್ರಯತ್ನಪಟ್ಟ ಆ ಸತೀದೇವಿಯ ಬಾಯನ್ನು ಮುಚ್ಚಿಸಿ ಶಿವನನ್ನು ಅತ್ಯಂತ ಘೋರವಾಗಿ ನಿಂದನೆ ಮಾಡ್ತಾನೆ ಇದರಿಂದ ಅತ್ಯಂತ ದುಃಖಿತಳಾದಂತಹ ಸತೀದೇವಿ ತನ್ನ ಯಜಮಾನನ ಭರ್ತನ ಗಂಡನ ನಿಂದನೆಯನ್ನು ತಡೆಯಲಾರದೆ ಒಂದು ಶಾಸ್ತ್ರವಾಕ್ಯವೇ ಇದೆ ನಮಗೆ ಆತ್ಮೀಯರಾದವರ ನಿಂದನೆಯನ್ನು ಮಾಡುವಾಗ ಅದನ್ನು ನಾವು ಕೇಳಿಸ್ಕೋತಾ ಇದ್ದೀವಿ ಅಂತಂದರೆ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಅಂತ ಅರ್ಥ ಯಾರೋ ನಿಂದನೆ ಮಾಡ್ತಾ ಇದ್ದರೆ ನನಗಿಷ್ಟ ಇಲ್ಲದವ್ರು ಹೊರಟೋಗ್ಬಿಡ್ಬೇಕು ಅಲ್ಲಿಂದ ಈಗ ಕೇಳಿಸ್ಕೊಂಬಿಟ್ನಲ್ಲ ನಾನು ಅದು ಸರಿಯಲ್ಲ ಅಂತ ಹೇಳಿ ತಕ್ಷಣವೇ ಈ ಶರೀರ ಬೇಡ ಅಂತ ಹೇಳಿ ನಿಶ್ಚಯವನ್ನು ಮಾಡಿ ಯಜ್ಞಕುಂಡದಲ್ಲಿ ಧುಮುಕ್ಬಿಟ್ಲವರು ಹೀಗೆ ಯಜ್ಞಕುಂಡದಲ್ಲಿ ಧುಮುಕಿದ್ದರಿಂದಾಗಿ ಅಲ್ಲಿ ಅಲ್ಲೋಲ ಕಲ್ಲೋಲವಾಗೋಯಿತು ಶಿವನಿಗೆ ಇದು ಗೊತ್ತಾಯಿತು ತನ್ನ ಜಟೆಯಿಂದ ವೀರಭದ್ರನನ್ನು ಭದ್ರಕಾಳಿಯನ್ನು ಉತ್ಪತ್ತಿ ಮಾಡಿ ದಕ್ಷ ಯಜ್ಞವನ್ನು ನಾಶ ಮಾಡಿದ ಆದರೆ ಇದೇ ಸಮಯದಲ್ಲಿ ತಾರಕಾಸುರ ಅನ್ನುವಂತಹ ಒಬ್ಬ ಅಸುರ ಹುಟ್ಟಿ ನನಗೆ ಶಿವನಿಂದ ಆಗುವ ಮಗುವಿನಿಂದ ಮರಣ ಬರಲಿ ಅಂತ ಕೇಳಿಬಿಟ್ಟ ಈಗ ಶಿವ ಏನು ಮಾಡಿದಾನೆ ಸತಿಯನ್ನು ಇಲ್ಲ ನಾನು ಇನ್ಯಾವತ್ತೂ ಮದುವೆ ಆಗೋದಿಲ್ಲ ಅಂತ ಅವನು ಒಂಥರ ಸಂಕಲ್ಪ ಮಾಡಿದ ಹಾಗೆ ತಪಸ್ಸು ಮಾಡ್ತಾ ಕುಳಿತಿದ್ದಾನೆ ಇಲ್ಲಿ ನೋಡಿದರೆ ಶಿವನಿಗೆ ಹುಟ್ಟುವ ಮಗನಿಂದ ನನಗೆ ಮರಣ ಬರಲಿ ಅಂತ ಇವನು ಕೇಳಿದ್ದಾನೆ ಆಗ ದೇವತೆಗಳೆಲ್ಲರೂ ಕೂಡ ಮೂರು ಲೋಕದ ಒಳಿತಿಗಾಗಿ ಆ ತಾಯಿ ಮತ್ತೆ ಆವಿರ್ಭವಿಸಬೇಕು ಅಂತ ಕೇಳಿದ್ರು ಆವಾಗ ಕಾಮದೇವನನ್ನು ರತಿಯನ್ನು ಕಳಿಸಿದ್ರು ಕಾಮನನ್ನು ಸುಟ್ಟಾಕದ ಅಲ್ಲಿ ಮಗು ಹುಟ್ಟಿತು ಅವನೇ ಸುಬ್ರಹ್ಮಣ್ಯ ಅಲ್ಲಿಂದ ನಿಮಗೆ ಆ ಚರಿತ್ರೆಗಳೆಲ್ಲ ಇನ್ನೊಮ್ಮೆ ವಿಶೇಷವಾಗಿ ಹೇಳ್ಬೋದು ಯಾಕಂದರೆ ಪುರಾಣ ಪ್ರವಚನ ಆಗಿಬಿಡುತ್ತೆ ಆ ಸಂದರ್ಭದಲ್ಲಿ ಏನಾಯಿತು ಆ ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಸುಟ್ಟು ಹೋದ ಸತಿಯೇ ಮತ್ತೆ ಹಿಮೋತ್ಪುತ್ರಿಯಾಗಿ ಅವತಾರ ಮಾಡಿದ್ಲು ಅವಳು ಶೈಲಪುತ್ರಿ ಅಂದ್ರೇನು ಶೈಲ ಅಂತಂದರೆ ಹಿಮಶೈಲ ಶೈಲ ಅಂದರೆ ಪರ್ವತ ಅಂತ ಪರ್ವತ ಪುತ್ರಿ ಪರ್ವತನಿಗೆ ಪುತ್ರಿಯಾಗಿ ಹುಟ್ಟಿದ್ಲು ಯಾರು ಪಾರ್ವತಿ ಅದು ಮೊದಲನೆಯ ಅವತಾರ ಆಮೇಲೆ ಅವಳು ಬ್ರಹ್ಮಚಾರಿಣಿ ಅವಳೇ ಬ್ರಹ್ಮಚಾರಿಣಿಯಾಗಿದ್ದಲವಳು ಆದ್ದರಿಂದ ಅವಳು ಬ್ರಹ್ಮಚಾರಿಣಿಯಾಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದ್ಲು ಆಮೇಲೆ ಅವಳೇ ಅಪರ್ಣ ಆದ್ಲು ಅಪರ್ಣ ಅಂದ್ರೇನು ಎಲೆಯನ್ನು ತಿನ್ನದವಳು ಅಂತ ಫಸ್ಟು ಬದುಕೋದಕ್ಕೋಸ್ಕರ ಎಲೆ ತಿಂತಾ ಇದ್ಲು ಆಮೇಲೆ ಎಲೆನೂ ನಿಲ್ಲಿಸ್ಬಿಟ್ಲು ಶಿವ ಬರದೇ ಹೋದರೆ ನಾನು ಇನ್ನೇನೂ ಆಗೋದಿಲ್ಲ ಅಂತ ಆಗ ಅಪರ್ಣಾಳಾದಳು ಅವಳೇ ಮುಂದೆ ಏನಾದಲು ಕುಷ್ಮಾಂಡಳಾದಲು ಕಾತ್ಯಾಯನಿ ಎನ್ನುವ ಋಷಿ
ತಪಸ್ಸು ವರವನ್ನು ಅನುಗ್ರಹ ಮಾಡಿದ್ರಿಂದ ಕಾತ್ಯಾಯಿನಿ ಆದ್ಲು ಅವಳೇ ಕುಷ್ಮಾಂಡ ಆದ್ಲು ಅವಳೇ ಚಂದ್ರಗಂಟೆ ಆದ್ಲು ಅವಳೇ ಗೌರಿ ಆದ್ಲು ಗೌರಿ ಅಂದ್ರೆ ಬಿಳಿಯಾಗಿರುವವಳು ಅಂತ ಅರ್ಥ ನೀವೆಲ್ಲ ಗೌರಿಯರೇ ಗೌರಿ ಅಂದ್ರೆ ಬಿಳಿಯಾಗಿರುವವರು ಅಂತ ನಾ ಮಾತ್ರ ಕೃಷ್ಣ ಯಾಕಂದ್ರೆ ಕಪ್ಪಾಗಿರುವವನು ಅಂತ ಸರ್ ನೀವು ಗೌರಿ ನಾನು ಗೌರಿ ಗೌರಿನೇ ಅವರೆಲ್ಲ ಗೌರರು ಗೌರಿಗೆ ಹಳದಿ ಬಣ್ಣ ಹೊಡೆದಿರ್ತಾರಲ್ಲ ಗೊಬ್ಬೆ ಮಾಡುವಾಗ ಅದು ಅದು ಸ್ವರ್ಣ ಗೌರಿ ಅವಳು ಬೆರಿ ಗೌರಿ ಮಹಾ ಗೌರಿ ಅಂದ್ರೆ ಬಿಳ್ಳಕ್ಕಿರ್ತಾರೆ ಸ್ವರ್ಣ ಗೌರಿ ಅಂದ್ರೆ ಸ್ವರ್ಣ ಗೌರಿ ಎಲ್ಲೋ ಕಲರ್ ಅಲ್ಲಿ ಇರ್ತಾಳೆ ಕೃಷ್ಣ ಮಾತ್ರ ಕಪ್ಪಲ್ಲಿ ಇರ್ತಾನೆ ಸೋ ಹೀಗೆ ಸ್ವರ್ಣ ಗೌರಿ ಆದ್ಲು ಆ ಗೌರಿಯ ಉಪಾಸನೆ ಮಾಡುವವರಿಗೆ ಕೇಳಿದ್ದನ್ನೆಲ್ಲ ಕೊಡೋದ್ರಿಂದ ಅವಳೇ ಸಿದ್ಧಿದಾತ್ರಿ ಆದ್ಲು ಆದರೆ ನವರಾತ್ರಿಯಲ್ಲಿ ಈ ರೀತಿಯಾದ ಒಂಬತ್ತು ದೇವತೆಗಳು ಒಂದು ಕಡೆ ಆದ್ರೆ ಈ ಚಂಡಮುಂಡಾಸುರ ವಧೆಯಲ್ಲಿ ಏಳು ಭಾಗವಾಗಿ ದೇವತೆಗಳು ಬರ್ತಾರೆ ಬ್ರಾಹ್ಮಿ ಮಹೇಶ್ವರಿ ಚೈವ ಕುಮಾರಿ ವೈಷ್ಣವಿ ತಥಾ ವಾರಾಹಿ ಚೈವಚೇಂದ್ರಾಣಿ ಚಾಮುಂಡಾ ಸಪ್ತಮಾತರ ಅಂತ ಏಳು ಮಾತೃಕೆಗಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸೇರಿ ಒಂಬತ್ತು ಜನರಾಗ್ತಾರೆ ಇದಲ್ಲದೆ ಇನ್ನೊಬ್ಬಳು ನಾರಸಿಂಹಿ ಅಂತ ಆಗ್ತಾಳೆ ಇನ್ನೊಬ್ಬಳು ರಕ್ತವನ್ನು ಕುಡಿತಾ ಇರೋದ್ರಿಂದ ಕೇವಲ ಹಲ್ಲೆಲ್ಲ ಕೆಂಪಾಗಿರುತ್ತೆ ಅವಳಿಗೆ ರಕ್ತ ಕುಡಿದು ಕುಡಿದು ಅವಳಿಗೆ ರಕ್ತದಂತಿ ಅಂತ ಹೆಸರು ಹೀಗೆಲ್ಲ ದೇವಿಯ ಅವತಾರಗಳು ಒಂದೆರಡಲ್ಲ ಸಾವಿರಾರಿದೆ ರಾಜರಾಜೇಶ್ವರಿ ಆಗ್ತಾಳೆ ಅವಳೇ ಆದರೆ ಈ ನವರಾತ್ರಿಯಲ್ಲಿ ಸಪ್ತಮಾತೃಕೆಯರ ಆರಾಧನೆ ಮಹಾಕಾಳಿ ಮಹಾಸರಸ್ವತಿ ಮಹಾಲಕ್ಷ್ಮಿಯರ ಆರಾಧನೆ ಮತ್ತು ಈ ನೀವು ಹೇಳಿದ್ರಲ್ಲ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಊಷ್ಮಾಂಡ ಸಿದ್ಧಿದಾತ್ರಿ ಸ್ಕಂದಮಾತಾ ಸ್ಕಂದಮಾತಾ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಸ್ಕಂದನಿಗೆ ಅವತಾರ ಕೊಡೋದಕ್ಕೋಸ್ಕರನೇ ಪಾರ್ವತಿ ಬಂದಿದ್ದು ಅದರಿಂದನೇ ಅವಳು ಸ್ಕಂದಮಾತೆ ಆದ್ಲು ಅವಳು ಮಹಾಗೌರಿ ಆದ್ಲು ಸಿದ್ಧಿದಾತ್ರಿ ಆದ್ಲು ಅಂತಹ ಸಿದ್ಧಿದಾತ್ರಿ ನಮ್ಮೆಲ್ಲ ವೀಕ್ಷಕರಿಗೂ ಸಿದ್ಧಿಂ ಯಚ್ಚತಿ ಅಂತ ಸಿದ್ಧಿಂ ಅಂದರೆ ಸಿದ್ಧಿಯನ್ನು ಕೊಡುವವಳು ಅಂತ ಸಿದ್ಧಿ ನಿಮಗೇನೇನು ಬೇಕೋ ಅದನ್ನೆಲ್ಲ ಕೇಳಿಕೊಂಡ್ರೆ ಅವಳು ಕೊಡ್ತಾಳೆ ನಂಬಿಕೆ ಬೇಕು ಶ್ರದ್ಧೆ ಬೇಕು ಖಂಡಿತ ಕೊಡ್ತಾಳೆ ಅದಕ್ಕೆ ಸಿದ್ಧಿದಾತ್ರಿ ಅಂತ ಹೆಸರು ಸೊ ಈ ಒಂಬತ್ತು ದೇವತೆಗಳನ್ನು ಕೂಡ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಪೂಜಿಸಿದ್ದೀವಿ ಎಲ್ಲಿ ಫಸ್ಟ್ ನ್ಯೂಸ್ ಫಸ್ಟ್ ಅಲ್ಲಿ ಮಾಡಿದಿರಿ ನನಗೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆವಾಗವಾಗ ಅಲ್ಲಿ ನ್ಯೂಸ್ ಫಸ್ಟ್ ಅಲ್ಲಿ ಮಾಡಿದಿರಿ ಸೊ ತಮಗೆಲ್ಲರಿಗೂ ಕೂಡ ಆ ದೇವಿ ವಿಜಯದಶಮಿಯ ದಿನ ಸಿದ್ಧಿದಾತ್ರಿ ನಿಮಗೆ ಸಿದ್ಧಿಯನ್ನು ಕೊಡಲಿ ಅಂತ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ.